ಮೈತ್ರಿ ಅಭ್ಯರ್ಥಿಯಾಗಿ ಸಿಎಚ್ ವಿಜಯಶಂಕರ್, ಬಿಜೆಪಿ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ಸ್ಪರ್ಧಿಸಿರುವ ಸಾಂಸ್ಕೃತಿಕ ನಗರಿ ಮೈಸೂರು ಲೋಕಸಭಾ ಕ್ಷೇತ್ರದ ಫೈನಲ್ ಲೆಕ್ಕಾಚಾರ ಮೋದಿ ಮತ್ತು ಸಿದ್ದರಾಮಯ್ಯನವರ ಕೈಯಲ್ಲಿ ಇದೆ. ಅದು ಏನು ಹೇಳುತ್ತೆ ನೋಡಿ. ಓಕೆ, ಮೊದಲಿಗೆ ನಾವು ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಅಂತಲೇ ಹೇಳಾಗ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗೋಣ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರು ಶಾಸಕರು. ಮೋದಿಯವರ ಲೆಕ್ಕ ಏನು ಹೇಳುತ್ತೆ? ಮೋದಿಯವರ ಪ್ರಕಾರ ಸಿ ಎಚ್ ವಿಜಯಶಂಕರ್ 47% ಮತಗಳನ್ನು ಪಡೆಯಬಹುದು, ಪ್ರತಾಪ್ ಸಿಂಹ 53% ಮತಗಳನ್ನು ಪಡೆಯಬಹುದು. ಹಾಗಾಗಿ ಪ್ರತಾಪ್ ಸಿಂಹಗೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 6% ಮುನ್ನಡೆ ಸಿಗಬಹುದು ಅಂತಕ್ಕಂಥದ್ದು ಮೋದಿಯ ಲೆಕ್ಕ. ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಪ್ರಕಾರ ವಿಜಯಶಂಕರ್ಗೆ 48%, ಪ್ರತಾಪ್ ಸಿಂಹಗೆ 52% ಮತಗಳು ಸಿಗಬಹುದು ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಪ್ರತಾಪ್ ಸಿಂಹಗೇನೆ 4% ಮುನ್ನಡೆಯನ್ನು ಕೊಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ತಮ್ಮದೇ ಕ್ಷೇತ್ರ, ಆದರೆ ಅಲ್ಲಿ ಅವರು ಶಾಸಕರಲ್ಲ, ಜಿ ಟಿ ದೇವೇಗೌಡರು ಶಾಸಕರು. ಜಿ ಟಿ ದೇವೇಗೌಡರು ಹೇಳಿದರು ಉದ್ಬೂರ್ನಲ್ಲಿ JDS ಮತಗಳೆಲ್ಲ BJPಗೆ ಹೋಗಿದೆ ಅಂತ. ಅದರ ಎಫೆಕ್ಟೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇಬ್ಬರೂ ಕೂಡ, ಮೋದಿ ಮತ್ತು ಸಿದ್ದರಾಮಯ್ಯ ಇಬ್ಬರ ಲೆಕ್ಕಗಳು ಕೂಡ ಪ್ರತಾಪ್ ಸಿಂಹ ಅವರಿಗೆ ಮುನ್ನಡೆಯನ್ನು ಕೊಡ್ತಾ ಇದೆ. ಇದು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಲೆಕ್ಕಾಚಾರ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರವನ್ನು ತಾವೀಗ ನೋಡ್ತಾ ಇದ್ದೀರಾ. 47% ಸಿ ಎಚ್ ವಿಜಯಶಂಕರ್, 53% ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಅವರಿಗೆ 6% ಮುನ್ನಡೆಯನ್ನು ಕೊಟ್ಟಿದೆ ಮೋದಿಯವರ ಲೆಕ್ಕ. 48% ಸಿ ಎಚ್ ವಿಜಯಶಂಕರ್ಗೆ, 52% ಪ್ರತಾಪ್ ಸಿಂಹ ಅವರಿಗೆ, 4% ಮುನ್ನಡೆಯನ್ನು ಕೊಟ್ಟಿದ್ದಾರೆ ಸಿದ್ದು ಲೆಕ್ಕಾಚಾರದ ಪ್ರಕಾರ. ಸಿದ್ದರಾಮಯ್ಯನವರ ಲೆಕ್ಕದ ಪ್ರಕಾರ ಚಾಮುಂಡೇಶ್ವರಿಯಲ್ಲಿ ಅವರ ಅಭ್ಯರ್ಥಿ, ಅವರ ಶಿಷ್ಯನಿಗೆ ಜಾಸ್ತಿ ಬರಬೇಕಾಗಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಅವ್ರಿಗೂ ಕೂಡ ಗೊತ್ತಾಗಿಲ್ಲ ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಅಂತನ್ಬಿಟ್ಟು, ಅವರು ಕೂಡ ಪ್ರತಾಪ್ ಸಿಂಹಗೆ ಮುನ್ನಡೆಯನ್ನು ಕೊಟ್ಟಿದ್ದಾರೆ. ಓಕೆ, ಇದಾದ ನಂತರ ಇನ್ನು ಪಿರಿಯಾಪಟ್ಟಣಕ್ಕೆ ಹೋಗೋಣ. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ, ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರ ಯಾರಿಗೆಷ್ಟು ಅಂಕಗಳನ್ನು ಕೊಟ್ಟಿದೆ ಅಂತಕ್ಕಂಥದ್ದು ನೋಡೋಣ. ಸಿ ಎಚ್ ವಿಜಯಶಂಕರ್ಗೆ 53%, ಪ್ರತಾಪ್ ಸಿಂಹಗೆ 47%, ವಿಜಯಶಂಕರ್ಗೆ 6% ಮುನ್ನಡೆಯನ್ನು ಕೊಡ್ತಾ ಇದೆ ಮೋದಿಯವರ ಲೆಕ್ಕ. ಸಿದ್ದರಾಮಯ್ಯನವರ ಲೆಕ್ಕ ಹೇಳ್ತಾ ಇದೆ ವಿಜಯಶಂಕರ್ಗೆ 58% ಮತಗಳು ಬರುತ್ತದೆ, ಪ್ರತಾಪ್ ಸಿಂಹಗೆ ಕೇವಲ 42% ಅಂತ. ಹಾಗಾಗಿ ವಿಜಯಶಂಕರ್ಗೆ 16% ಮುನ್ನಡೆ. ನೋಡಿ, ಕಳೆದ ಚಾಮುಂಡೇಶ್ವರಿಯಲ್ಲಿ ಎರಡೂ ರಿಪೋರ್ಟ್ಗಳು ಪ್ರತಾಪ್ ಸಿಂಹಗೆ ಲೀಡನ್ನು ಕೊಟ್ಟಿದ್ರೆ, ಇಲ್ಲಿ ಪಿರಿಯಾಪಟ್ಟಣದಲ್ಲಿ ಎರಡೂ ರಿಪೋರ್ಟ್ ವಿಜಯಶಂಕರ್ಗೆ ಲೀಡನ್ನು ಕೊಡ್ತಾ ಇದೆ. ಅದು ದೊಡ್ಡ ಮಟ್ಟಿಗಿನ ಲೀಡ್. 6% ಮೋದಿ ಲೆಕ್ಕ ಕೊಟ್ಟರೆ 16% ವೋಟಿಂಗ್ ಲೀಡನ್ನು ಸಿದ್ದರಾಮಯ್ಯನವರ ಲೆಕ್ಕ ಕೊಡ್ತಾ ಇದೆ. ಅಲ್ಲಿಗೆ ಪಿರಿಯಾಪಟ್ಟಣ, ಅಫ್ಕೋರ್ಸ್ ಅದು ಕಾಂಗ್ರೆಸ್ ಮತ್ತು JDSನ ಬೆಲ್ಟ್. ಅಲ್ಲಿ ಏನಾದರೂ ಮೈತ್ರಿ ವರ್ಕೌಟ್ ಆಗಿದ್ದರೆ ಸಹಜವಾಗಿಯೇ ಕಾಂಗ್ರೆಸ್ ಮತ್ತು JDSನ ವೋಟುಗಳೆಲ್ಲವೂ ಕೂಡ ಸಿ ಎಚ್ ವಿಜಯಶಂಕರ್ಗೆ ಬಂದಿರುವಂತಹ ಸಾಧ್ಯತೆ ಇದೆ. BJPಯ ಪ್ರಾಬಲ್ಯ ಪಿರಿಯಾಪಟ್ಟಣದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಆದರೂ ಕೂಡ 47% ಮತಗಳನ್ನು ಅವರು ಪಡ್ಕೊಂಡಿದ್ದಾರೆ ಅಂತಂದರೆ, ಅದು ಯಾವ ಕಾರಣಕ್ಕಾಗಿ ಅಂತಂದರೆ, ಅದು ಜಸ್ಟ್ ಬಿಕಾಸ್ ವ್ಯಕ್ತಿ ಆಧಾರಿತವಾಗಿ. ಆ ಭಾಗದಲ್ಲಿ ಹುಣಸೂರು ಪಿರಿಯಾಪಟ್ಟಣದಲ್ಲಿ ಹನುಮ ಜಯಂತಿಯನ್ನು ಮಾಡೋದಕ್ಕೆ ಹೋಗಿ ಅಲ್ಲೆಲ್ಲ ಏನೇನು ನಡೀತು ಅಂತಕ್ಕಂಥದ್ದೆಲ್ಲ ತಮಗೆ ಗೊತ್ತಿರಬಹುದು. ಹಾಗಾಗಿ ಒಂದು ಹಂತದಲ್ಲಿ ಖಟ್ಟರ್ ಹಿಂದುತ್ವವಾದಿಗಳೆಲ್ಲರೂ ಕೂಡ ಪ್ರತಾಪ್ ಸಿಂಹ ಪರವಾಗಿ ನಿಂತಿರಬಹುದು. ಹಾಗಾಗಿ ಅವರಿಗೆ 47% ಮತ್ತು 42% ವೋಟ್ಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಬಟ್ ಸ್ಟಿಲ್ ಈ ಕ್ಷೇತ್ರದಲ್ಲಿ ವಿಜಯಶಂಕರ್ ಮೈತ್ರಿ ಅಭ್ಯರ್ಥಿ ಹೆಚ್ಚಿನ ಲೀಡನ್ನು ಪಡೀತಾ ಇದ್ದಾರೆ. ಇದು ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ ತಮ್ಮ ಮುಂದೆ ಇರತಕ್ಕಂಥದ್ದು. ಮೈಸೂರಿನ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಚಾಮುಂಡೇಶ್ವರಿಯನ್ನು ನಾವು ನೋಡಿದ್ದಾಯಿತು. ಈಗ ಪಿರಿಯಾಪಟ್ಟಣದ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ದೀವಿ. ಒಂದು ಲೆಕ್ಕಾಚಾರ ಮೋದಿಯವರ ಕೈನಲ್ಲಿ ಇರತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯನವರ ಕೈನಲ್ಲಿ ಇರತಕ್ಕಂಥ ಲೆಕ್ಕಾಚಾರದ ವಿಚಾರಗಳು ಏನೇನು ಹೇಳ್ತಾ ಇದೆ ಅಂತ, ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಫೈನಲ್ ಲೆಕ್ಕಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಇನ್ನು ಹುಣಸೂರಿಗೆ ಹೋಗೋಣ. JDSನ ಹೆಚ್ ವಿಶ್ವನಾಥ್ ಶಾಸಕರಾಗಿರ್ತಕ್ಕಂಥ ಕ್ಷೇತ್ರ ಹುಣಸೂರು. ಹುಣಸೂರಿನಲ್ಲಿ ಯಾವ ಅಭ್ಯರ್ಥಿಗೆ ಎಷ್ಟು ಲೀಡ್, ಮೋದಿ ಲೆಕ್ಕ ಏನು ಹೇಳುತ್ತೆ ಮತ್ತು ಸಿದ್ದು ಲೆಕ್ಕ ಏನು ಹೇಳುತ್ತೆ ನೋಡೋಣ ಬನ್ನಿ. ಮೋದಿಯವರ ಲೆಕ್ಕ, ಸಿ ಎಚ್ ವಿಜಯಶಂಕರ್ಗೆ 54% ಮತಗಳು ಬರ್ತದೆ, ಪ್ರತಾಪ್ ಸಿಂಹಗೆ 46% ಮತಗಳು ಬರ್ತದೆ, ವಿಜಯಶಂಕರ್ ಅವರಿಗೆ ಹುಣಸೂರಿನಲ್ಲಿ 8% ಮತಗಳ ಮುನ್ನಡೆ ಸಿಗುತ್ತಾ ಇದೆ. ಇದು ಮೋದಿಯವರ ಲೆಕ್ಕಾಚಾರ. ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಪ್ರಕಾರ ಹುಣಸೂರಿನಲ್ಲಿ ಸರಿಸುಮಾರು ಒಂದು ಆಲ್ಮೋಸ್ಟ್ ಹೆಚ್ಚು ಕಡಿಮೆ
56% ತನಕ ವಿಜಯಶಂಕರ್ಗೆ ಲೀಡ್ ಕೊಡ್ತಾ ಇದ್ದಾರೆ. ಪ್ರತಾಪ್ ಸಿಂಹಗೆ 44% ಮತಗಳ ಲೀಡನ್ನು ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ವಿಜಯಶಂಕರ್ಗೆ 12% ಮುನ್ನಡೆ ಸಿಗ್ತಾ ಇದೆ. ಮೋದಿಯವರ ಲೆಕ್ಕದಲ್ಲಿ 8%, ಸಿದ್ದರಾಮಯ್ಯನವರ ಲೆಕ್ಕದಲ್ಲಿ 12% ಲೀಡ್. ಅಲ್ಲಿಗೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡನ್ನು ವಿಜಯಶಂಕರ್ ಪಡೆದುಕೊಂಡಿದ್ದಾರೆ. ಒಂದು ಪಿರಿಯಾಪಟ್ಟಣ, ಮತ್ತೊಂದು ಹುಣಸೂರು, ಅಂದರೆ ಮೈಸೂರು ಸಿಟಿಯನ್ನು ಹೊರತುಪಡಿಸಿ ಹೊರವಲಯದ ಕ್ಷೇತ್ರಗಳು ಇವೆಲ್ಲವೂ ಕೂಡ. ಅಲ್ಲಿ JDS ಮತ್ತು ಕಾಂಗ್ರೆಸ್ನದ್ದೇ ಪ್ರಾಬಲ್ಯ. ಅಗೈನ್ ಹುಣಸೂರಿನಲ್ಲೂ ಕೂಡ BJPಗೆ ಅಂಥ ದೊಡ್ಡ ನೆಲೆಯೇನಿಲ್ಲ. ಹಾಗಾಗಿಯೂ ಕೂಡ ಪ್ರತಾಪ್ ಸಿಂಹ ಅಲ್ಲಿ ಸ್ವಲ್ಪ ಮತಗಳನ್ನು ಕಿತ್ತಿದ್ದಾರೆ ಅಂತ ಹೇಳ್ಬೋದು. ಒಂದು 46% ವೋಟ್ಗಳನ್ನು ಕಿತ್ತಿದ್ದಾರೆ. ಅಂದರೆ ಹುಣಸೂರಿನಲ್ಲಿ ಚಲಾವಣೆಯಾದಂತಹ ಮತಗಳ ಪೈಕಿ 46% ಅಥವಾ 45% ಆವರೇಜ್ ತಗೊಂಡ್ರೆ ಅಷ್ಟು ಮತಗಳು ಪ್ರತಾಪ್ ಸಿಂಹಗೆ ಬರ್ತಾ ಇದೆ. ಒಂದು 55% ಆವರೇಜ್ ವಿಜಯಶಂಕರ್ ಪಡೀತಾ ಇದ್ದಾರೆ. ಸೊ ಹುಣಸೂರು JDSನ ಶಾಸಕರು ಇರ್ತಕ್ಕಂಥ ಕ್ಷೇತ್ರ, ಅಲ್ಲೂ ಕೂಡ ಮೈತ್ರಿ ವರ್ಕೌಟ್ ಆಗಿರ್ಬೋದು. ಯಾಕೆಂದರೆ ಇದು ಪ್ರತಿಷ್ಠೆ ಪ್ರಶ್ನೆ, ವಿಶ್ವನಾಥ್ ಅವರ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಹಾಗಾಗಿ ಅವರ ಕ್ಷೇತ್ರದಲ್ಲಿ ಸಹಜವಾಗಿ ಮೈತ್ರಿ ಅಭ್ಯರ್ಥಿ ಲೀಡನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಮೈಸೂರಿನ ಒಳಭಾಗಕ್ಕೆ ಬರೋಣ. ಮೈಸೂರಿನ ಒಳಭಾಗದಲ್ಲಿ ಇರತಕ್ಕಂಥ ಕೃಷ್ಣರಾಜ ಕ್ಷೇತ್ರ, ಇಲ್ಲಿ ರಾಮದಾಸ್ ಅವರು ಶಾಸಕರಾಗಿ ಇರತಕ್ಕಂಥದ್ದು, BJPಯ ಕ್ಯಾಂಡಿಡೇಟ್ ಇರತಕ್ಕಂಥದ್ದು. ಇಲ್ಲಿಯ ಲೆಕ್ಕಾಚಾರ ಬರ್ತಾ ಇದೆ ನೋಡಿ, 41% ವಿಜಯಶಂಕರ್ಗೆ, 59% ಪ್ರತಾಪ್ ಸಿಂಹಗೆ ಓಟು ಶೇರ್ ಕೊಟ್ಟಿದ್ದಾರೆ ಮೋದಿ ಲೆಕ್ಕದಲ್ಲಿ. ಅಂದರೆ ಅಲ್ಲಿಗೆ ಪ್ರತಾಪ್ ಸಿಂಹಗೆ 18% ಲೀಡ್ ಕೊಟ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಲೆಕ್ಕ ಕೂಡ ಅದಕ್ಕಿಂತ ವಿಭಿನ್ನವಾಗೇನಿಲ್ಲ. ಸಿದ್ದರಾಮಯ್ಯನವರ ಲೆಕ್ಕ ಕೂಡ 8% ಲೀಡನ್ನು ಕೊಟ್ಟಿದೆ. ಅಂದರೆ ಇವರು 18 ಕೊಟ್ಟರೆ ಅವರು 8 ಕೊಟ್ಟಿದ್ದಾರೆ. 46% ಓಟು ವಿಜಯಶಂಕರ್ಗೆ, 54% ಓಟು ಪ್ರತಾಪ್ ಸಿಂಹಗೆ. ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಪ್ರಕಾರ 8% ಮತಗಳ ಮುನ್ನಡೆ. ಸಾಮಾನ್ಯವಾಗಿ ಕೃಷ್ಣರಾಜ ಕ್ಷೇತ್ರ ಒಂದು ರೀತಿಯಲ್ಲಿ ಆರಂಭದಿಂದಲೂ ಕೂಡ BJPಯ ಶಾಸಕರನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗನ್ಬಿಟ್ಟು ಈಗ ಕಳೆದ ಬಾರಿ ಸೋಮಶೇಖರ್ ಗೆದ್ದಿದ್ರು, ಅಲ್ಲಿ ಕಾಂಗ್ರೆಸ್ನವ್ರು ಇಲ್ಲವೇ ಇಲ್ಲ ಅಂತ ಏನಿಲ್ಲ. ಕಾಂಗ್ರೆಸ್ನ ಪ್ರಾಬಲ್ಯನೂ ಇದೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಶಾಸಕರು ಇರಬೇಕಾದ್ರೆ ಅವರು ಹೆಚ್ಚು ವರ್ಕ್ ಮಾಡಿದ್ದಾರೆ, BJP ಪರವಾದಂತಹ ಮತಗಳನ್ನು ತಂದುಕೊಟ್ಟಿದ್ದಾರೆ ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿಯೇ 59% ಮತಗಳು ಪ್ರತಾಪ್ ಸಿಂಹಗೆ ಕೊಡಲಾಗಿದೆ. ಕೃಷ್ಣರಾಜ ಕ್ಷೇತ್ರದಲ್ಲಿ, KR ಕ್ಷೇತ್ರದಲ್ಲಿ 18% ಲೀಡ್. ಇಲ್ಲಿ ವಿಜಯಶಂಕರ್ಗೆ ಸ್ವಲ್ಪ ಹಿನ್ನಡೆಯಾಗಿದೆ. ಕೃಷ್ಣರಾಜ ಕ್ಷೇತ್ರಕ್ಕೆ ಬಂದಾಗ 8 ಅಥವಾ 18 ಯಾವುದಾದ್ರೂ ಓಕೆ. ಒಟ್ಟಿನಲ್ಲಿ ಒಂದು ರೀತಿ ಎರಡು ಕ್ಷೇತ್ರಗಳಲ್ಲಿ ಲೀಡ್ ಪಡ್ಕೊಂಡ್ರು, ಪಿರಿಯಾಪಟ್ಟಣ ಮತ್ತು ಹುಣಸೂರಿನಲ್ಲಿ. ಬಟ್ ಇಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲಿ ಮಾತ್ರ ಒಂದು ರೀತಿಯಲ್ಲಿ ಸ್ವಲ್ಪ ಹಿನ್ನಡೆ. ಪ್ರತಾಪ್ ಸಿಂಹಗೆ ಸ್ವಲ್ಪ ಸಿಹಿಯನ್ನು ತರತಕ್ಕಂಥ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರ. ಅಲ್ಲಿ BJPಯ ಶಾಸಕರೇ ಇರೋದ್ರಿಂದ ಸಹಜವಾಗಿಯೇ BJPಗೆ ಹೆಚ್ಚು ಮತಗಳು ಬರಬಹುದು ಅಂತಕ್ಕಂಥ ಲೆಕ್ಕಾಚಾರ ನಿಮಗೆ ಕೃಷ್ಣರಾಜದಲ್ಲಿ ಸಿಗ್ತಾ ಇದೆ. ಇದಾದ ನಂತರ ಮತ್ತೊಂದು ಕ್ಷೇತ್ರ ಚಾಮರಾಜ ಕ್ಷೇತ್ರಕ್ಕೆ ಹೋಗೋಣ. ಅಗೈನ್ ಚಾಮರಾಜ ಕ್ಷೇತ್ರದಲ್ಲಿ BJP ಕ್ಯಾಂಡಿಡೇಟೇ ಗೆದ್ದಿರ್ತಕ್ಕಂಥದ್ದು ಶಾಸಕರಾಗಿದ್ದಾರೆ ನಾಗೇಂದ್ರ ಅವರು. ಸೊ ಹಾಗಾಗಿ ಅಲ್ಲಿನ ಲೆಕ್ಕಾಚಾರಗಳು, ಮೋದಿ ರಿಪೋರ್ಟ್ ಏನು ಹೇಳುತ್ತೆ, ಸಿದ್ದು ರಿಪೋರ್ಟ್ ಏನು ಹೇಳುತ್ತೆ ನೋಡ್ತಾ ಇದ್ದೀರಾ. ಚಾಮರಾಜದಲ್ಲಿ ವಿಜಯಶಂಕರ್ಗೆ 46%, ಪ್ರತಾಪ್ ಸಿಂಹಗೆ 54% ಓಟ್ಗಳನ್ನು ಶೇರ್ ಕೊಟ್ಟಿದ್ದಾರೆ ಮೋದಿ ರಿಪೋರ್ಟ್ನಲ್ಲಿ. ಆ ಮುಖಾಂತರ ಪ್ರತಾಪ್ ಸಿಂಹಗೆ 8% ಮುನ್ನಡೆಯನ್ನು ಕೊಡಲಾಗಿದೆ ಚಾಮರಾಜ ಕ್ಷೇತ್ರದಲ್ಲಿ. ಮತ್ತೊಂದು ಕಡೆ ಸ್ವಲ್ಪ ಇದು ಕಾಂಗ್ರೆಸ್ಗೆ ಫೇವರ್ ಇರ್ತಕ್ಕಂಥ ಕ್ಷೇತ್ರ, ಯಾಕೆಂದರೆ ಕಳೆದ ಬಾರಿಯೆಲ್ಲ ಕಾಂಗ್ರೆಸ್ನ MLAಗಳೇ ಇದ್ದಂತಹ ಕ್ಷೇತ್ರ. ಈ ರಿಪೋರ್ಟ್ ಪ್ರಕಾರ ವಿಜಯಶಂಕರ್ಗೆ 49, ಪ್ರತಾಪ್ ಸಿಂಹಗೆ 51, ಕೇವಲ 2% ಲೀಡ್ ತಗಬಹುದು ಪ್ರತಾಪ್ ಸಿಂಹ ಅಂತ ಸಿದ್ದರಾಮಯ್ಯನವರು ಲೆಕ್ಕ ಹಾಕಿದ್ದಾರೆ. ಮೋದಿಯವರ ಲೆಕ್ಕದ ಪ್ರಕಾರ 8%, ಹಾಗೆಯೇ ಸಿದ್ದರಾಮಯ್ಯನವರ ಲೆಕ್ಕದ ಪ್ರಕಾರ 2%. ಓವರ್ಆಲ್ ಪ್ರತಾಪ್ ಸಿಂಹಗೆ ಇಲ್ಲೂ ಕೂಡ ಸ್ವಲ್ಪ ಸಿಹಿ ಸಿಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇದು ನೀವು ನೋಡ್ತಾ ಇರತಕ್ಕಂಥದ್ದು ಚಾಮರಾಜ ಕ್ಷೇತ್ರದ ರಿಪೋರ್ಟ್. ಚಾಮರಾಜ ಕ್ಷೇತ್ರದಲ್ಲಿ ಮೋದಿಯವರ ರಿಪೋರ್ಟ್ ಏನು ಹೇಳುತ್ತೆ ಮತ್ತು ಸಿದ್ದರಾಮಯ್ಯನವರ ರಿಪೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಸೊ 5 ಕ್ಷೇತ್ರಗಳನ್ನು ನಾವು ನಿಮಗೆ ಮುಂದೆ ಇಟ್ಟಿದ್ದೀವಿ ಮೈಸೂರಿನಲ್ಲಿ. ಮತ್ತೊಂದ್ಸರ್ತಿ ಎಲ್ಲವನ್ನ ಕೂಡ ನೋಡ್ಬಿಡೋಣ, ಮೊದಲಿಂದ ನೋಡ್ಕೊಂಬರೋಣ. ಮೊದಲಿಗೆ ಚಾಮುಂಡೇಶ್ವರಿಗೆ ಹೋಗ್ತಾ ಇದ್ದೀವಿ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರ ಪ್ರಕಾರ ಪ್ರತಾಪ್ ಸಿಂಹಗೆ 53% ಮತಗಳನ್ನು ಪಡ್ಕೊಂಡು 6% ಲೀಡ್ ತಗೋತಾರೆ ಅಂತ ಹೇಳ್ತಾ ಇದೆ. ಸಿದ್ದರಾಮಯ್ಯನವರ ಲೆಕ್ಕದ ಪ್ರಕಾರ ಕೂಡ 52% ಮತಗಳನ್ನು ಪಡ್ಕೊಂಡು ಪ್ರತಾಪ್ ಸಿಂಹ ಸುಮಾರು 4% ಲೀಡನ್ನು ಪಡ್ಕೋತಾರೆ ಅಂತ ಹೇಳ್ತಾ ಇದೆ. ಸೊ ಚಾಮುಂಡೇಶ್ವರಿ ಕ್ಷೇತ್ರ ಪ್ರತಾಪ್ ಸಿಂಹಗೆ ಲೀಡನ್ನು ತಂದುಕೊಡುವಂತಹ ಕ್ಷೇತ್ರ. ಅದಾದ ನಂತರ ಪಿರಿಯಾಪಟ್ಟಣಕ್ಕೆ ಹೋಗೋಣ. ಪಿರಿಯಾಪಟ್ಟಣದಲ್ಲಿ ಮೋದಿ ಲೆಕ್ಕಾಚಾರದ ಪ್ರಕಾರ 53% ವಿಜಯಶಂಕರ್ಗೆ ಸಿಗುತ್ತೆ, 47% ಪ್ರತಾಪ್ ಸಿಂಹಗೆ ಸಿಗುತ್ತೆ. ಅದರ ಮುಖಾಂತರ 6% ಲೀಡ್
ವಿಜಯಶಂಕರ್ ಪಡ್ಕೋತಾರೆ. ಸಿದ್ದು ಲೆಕ್ಕದ ಪ್ರಕಾರ 58% ವಿಜಯಶಂಕರ್ಗೆ ಸಿಗುತ್ತೆ, 42% ಪ್ರತಾಪ್ ಸಿಂಹಗೆ ಸಿಗುತ್ತೆ, ಆ ಮುಖಾಂತರ 16% ಲೀಡನ್ನು ಪಡ್ಕೊಳ್ತಾರೆ ಅಂತಕ್ಕಂಥದ್ದು. ಸೊ ಓವರಾಲ್ ಇದು ವಿಜಯಶಂಕರ್ ಮೈತ್ರಿ ಅಭ್ಯರ್ಥಿಗೆ ಫೇವರ್ ಆಗಿರತಕ್ಕಂಥ ಕ್ಷೇತ್ರ. ಇನ್ನು ಹುಣಸೂರಿಗೆ ಬರೋಣ. ಹುಣಸೂರಿನಲ್ಲಿ ಮೋದಿ ಲೆಕ್ಕ ಹೇಳುತ್ತೆ 54% ಓಟನ್ನು ವಿಜಯಶಂಕರ್ ಪಡ್ಕೊಂಡ್ರೆ 46% ಓಟನ್ನು ಪ್ರತಾಪ್ ಸಿಂಹ ಪಡ್ಕೊಳ್ಳಬಹುದು ಅಂತ. ಅವರ ಪ್ರಕಾರ 8% ಮುನ್ನಡೆಯನ್ನು ಮೈತ್ರಿ ಅಭ್ಯರ್ಥಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಲೆಕ್ಕದ ಪ್ರಕಾರ 56% ಮತಗಳು ವಿಜಯಶಂಕರ್ಗೆ, 44% ಮತಗಳು ಪ್ರತಾಪ್ ಸಿಂಹಗೆ, 12% ಲೀಡ್ ಸಿಗುತ್ತೆ ಅಂತ. ಸೊ ಒನ್ಸ್ ಅಗೇನ್ ಹುಣಸೂರು ಕ್ಷೇತ್ರ ಕೂಡ ಈಗ ವಿಜಯಶಂಕರ್ಗೆ ಫೇವರ್ ಆಗಿದೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದಾದ ನಂತರ ಕೃಷ್ಣರಾಜ ಕ್ಷೇತ್ರಕ್ಕೆ ಬಂದ್ವಿ ನಾವು. ಕೃಷ್ಣರಾಜ ಕ್ಷೇತ್ರದಲ್ಲಿ ಮೋದಿಯ ಲೆಕ್ಕದ ಪ್ರಕಾರ 18% ಲೀಡಿಂಗನ್ನು ಪ್ರತಾಪ್ ಸಿಂಹ ಪಡ್ಕೊಂಡು ಬಿಡ್ತಾರೆ ಅಂತ. ಮತ್ತೊಂದು ಕಡೆ ಮೋದಿ ಲೆಕ್ಕದ ಸಿದ್ದು ಲೆಕ್ಕದ ಪ್ರಕಾರ 8% ಲೀಡಿಂಗನ್ನು ಪ್ರತಾಪ್ ಸಿಂಹ ಪಡ್ಕೋತಾರೆ ಅಂತ. ಈ ಕ್ಷೇತ್ರ ಪ್ರತಾಪ್ ಸಿಂಹಗೆ ಫೇವರ್ ಆಗಿರುವಂತೆ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಪ್ರತಾಪ್ ಸಿಂಹಗೇನೆ ಲೀಡನ್ನು ಕೊಟ್ಟಿದ್ದಾರೆ ಮೋದಿಯವರ ಬಳಿ ಇರತಕ್ಕಂಥ ರಿಪೋರ್ಟ್ ಮತ್ತು ಸಿದ್ದು ಬಳಿ ಇರತಕ್ಕಂಥ ರಿಪೋರ್ಟ್. ಆಮೇಲೆ ನಾವು ಚಾಮರಾಜ ಕ್ಷೇತ್ರಕ್ಕೆ ಬಂದ್ವಿ. ಚಾಮರಾಜ ವಿಧಾನಸಭಾ ಕ್ಷೇತ್ರದ ಫೈನಲ್ ಲೆಕ್ಕದಲ್ಲಿ 46% ಓಟು ವಿಜಯಶಂಕರ್ಗೆ, 54% ಓಟು ಪ್ರತಾಪ್ ಸಿಂಹಗೆ ಬರಬಹುದು ಅಂತಕ್ಕಂಥ ಲೆಕ್ಕ. ಈ ಮುಖಾಂತರ 8% ಲೀಡನ್ನು ಪಡಿಬಹುದು ಅಂತ. ಮತ್ತೊಂದು ಕಡೆ ಸಿದ್ದು ಲೆಕ್ಕ ಹೇಳ್ತಾ ಇದೆ 49% ವಿಜಯಶಂಕರ್, 51% ಪ್ರತಾಪ್ ಸಿಂಹ. ಈ ಮುಖಾಂತರ 2% ಲೀಡನ್ನು ಪ್ರತಾಪ್ ಸಿಂಹ ಪಡಿತಾರೆ ಅಂತ. ಒಟ್ಟು 5 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ ಪ್ರತಾಪ್ ಸಿಂಹ ಲೀಡಿಂಗಲ್ಲಿದ್ದರೆ, 2ರಲ್ಲಿ ಸಿ ಎಚ್ ವಿಜಯಶಂಕರ್ ಲೀಡಲ್ಲಿದ್ದಾರೆ. 5 ಕ್ಷೇತ್ರಗಳಲ್ಲಿ ಮಾತ್ರ ಕೊಟ್ಟಿದ್ದೀವಿ. ಮುಂದಿನ ವಿಧಾನಸಭೆ ಯಾವುದು ಅಂತ ನೋಡೋದಾದರೆ ನರಸಿಂಹರಾಜ. ಇಲ್ಲಿ ಕಾಂಗ್ರೆಸ್ನ ಶಾಸಕರು ಇದ್ದಾರೆ. ಇಲ್ಲಿಯ ಲೆಕ್ಕಾಚಾರಗಳು ಏನು ಹೇಳ್ತಾ ಇದೆ ಅಂತಕ್ಕಂಥದ್ದು, ಮೋದಿ ಕೈಯಲ್ಲಿ ಏನು ಹೇಳುತ್ತೆ ಮೋದಿ ರಿಪೋರ್ಟ್ ಮತ್ತು ಸಿದ್ದಿ ರಿಪೋರ್ಟ್. ಮೋದಿ ಲೆಕ್ಕಾಚಾರದ ಪ್ರಕಾರ ಇಲ್ಲಿ 62% ಮತಗಳು ವಿಜಯಶಂಕರ್ಗೆ ಬೀಳುತ್ತೆ, 38% ಮತಗಳು ಮಾತ್ರ ಪ್ರತಾಪ್ ಸಿಂಹಗೆ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಜಯಶಂಕರ್ಗೆ 24% ಲೀಡ್, ಭಾರಿ ಲೀಡ್ ಸಿಗ್ತಾ ಇದೆ ಮೋದಿಯವರ ಪ್ರಕಾರನೇ 24% ಲೀಡ್. ಇನ್ನು ಸಿದ್ದು ಲೆಕ್ಕಾಚಾರದ ಪ್ರಕಾರ 68% ವಿಜಯಶಂಕರ್ಗೆ ಬಿದ್ದರೆ 32% ಮಾತ್ರ ಸಿಂಹಗೆ ಬೀಳುತ್ತೆ. ಇದರ ಮುಖಾಂತರ 36% ಲೀಡನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಅತಿ ಹೆಚ್ಚು ಮತ್ತು ಅತಿ ಮುಖ್ಯ ಎನ್ ಆರ್ ಕ್ಷೇತ್ರ. ತನ್ವೀರ್ ಸೇಠ್ ಎನ್ ಆರ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರು. ತನ್ವೀರ್ ಸೇಠ್ ತಮ್ಮ ಪಕ್ಷದ ಅಭ್ಯರ್ಥಿಗೆ ಭಾರಿ ಲೀಡನ್ನು ಕೊಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಇದ್ರ ಮುಖಾಂತರ. ಸಿದ್ದು ರಿಪೋರ್ಟೇ 24% ಲೀಡನ್ನು ಕೊಡ್ತಾ ಇದೆ ವಿಜಯಶಂಕರ್ಗೆ. ಇನ್ನು ಸಿದ್ದು ರಿಪೋರ್ಟ್ ಏನು, ಮೋದಿ ರಿಪೋರ್ಟ್ 24%, ಸಿದ್ದು ರಿಪೋರ್ಟ್ 36% ಲೀಡನ್ನು ಕೊಡ್ತಾ ಇದೆ ಅಂದರೆ ಅವರ ಗೆಲುವಿನ ಬಹುಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥ ಕ್ಷೇತ್ರ ಅಂತಂದರೆ ಅದು ಖಂಡಿತವಾಗಿ ನರಸಿಂಹರಾಜ ಕ್ಷೇತ್ರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ವಿಜಯಶಂಕರ್ ಖಂಡಿತವಾಗಿ ನರಸಿಂಹರಾಜ ಕ್ಷೇತ್ರವನ್ನೇ ನಂಬಿಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಅತಿ ದೊಡ್ಡ ಮಟ್ಟದ ಲೀಡ್ ನನಗೆ ಬೇಕು ಅನ್ನೋದಾದರೆ, ಹಾಗಾಗಿ ಎರಡೂ ರಿಪೋರ್ಟ್ ಅದನ್ನೇ ಹೇಳ್ತಾ ಇದೆ. ನರಸಿಂಹರಾಜ ಕ್ಷೇತ್ರದಲ್ಲಿ ಹಿಂದೆ ಮಾರುತಿರಾವ್ ಪವಾರ್ ಅಂತಕ್ಕಂಥವರು ಗೆಲ್ತಾ ಬರ್ತಾ ಇದ್ರು ಸತತವಾಗಿ, BJP ಕ್ಯಾಂಡಿಡೇಟ್. ಅದಾದ ನಂತರ ತನ್ವೀರ್ ಸೇಠ್ ಗೆಲ್ಲೋದಕ್ಕೆ ಆರಂಭ ಆಗಿರ್ತಕ್ಕಂಥದ್ದು. ಸೊ ಆದರೂ ಕೂಡ ಮುಸ್ಲಿಂ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು ಮೈಸೂರಿನಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ. ಹಾಗಾಗಿ ಈ ಲೆಕ್ಕವನ್ನು ಹಾಕಿರ್ತಕ್ಕಂಥ ಮುಸ್ಲಿಂ ಸಮುದಾಯದವರೆಲ್ಲರೂ ಕೂಡ ಬಹುತೇಕ ಕಾಂಗ್ರೆಸ್ ಪರ ನಿಲ್ತಾರೆ. ಹಾಗಾಗಿ ಇಲ್ಲೇನಾಗಿದೆ, ಮೈತ್ರಿ ಅಭ್ಯರ್ಥಿಗೆ ಅತಿ ಹೆಚ್ಚಿನ ಲೀಡ್ ಸಿಗ್ತಾ ಇದೆ. ನೀವೀಗ ನೋಡ್ತಾ ಇರತಕ್ಕಂಥದ್ದು ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಲೆಕ್ಕಾಚಾರ. ನರಸಿಂಹರಾಜ ಕ್ಷೇತ್ರ ಅಂತಂದರೆ ಅದು ಒಂದು ರೀತಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಮೈಸೂರು ಮತ್ತು ಮೈಸೂರಿನ ಸುತ್ತಮುತ್ತ ಆದರೆ ಮೈಸೂರು ಕೊಡಗು ಎರಡೂ ಸೇರಿ ಒಂದು ಲೋಕಸಭಾ ಕ್ಷೇತ್ರ. ಕೊಡಗಿನಲ್ಲಿ ಕೂಡ 2 ವಿಧಾನಸಭಾ ಕ್ಷೇತ್ರ ಬರ್ತದೆ, ಒಂದು ವಿರಾಜಪೇಟೆ ಮತ್ತೊಂದು ಮಡಿಕೇರಿ. ಹಾಗಾದರೆ ಅಲ್ಲಿ ಲೆಕ್ಕಾಚಾರಗಳೇನು ಅಂತ ನೋಡಬೇಕಲ್ಲ. ಮೊದಲಿಗೆ ನಾವೀಗ ಮಡಿಕೇರಿಗೆ ಹೋಗೋಣ. ಮಡಿಕೇರಿಯ ಲೆಕ್ಕಾಚಾರ ಏನು ಹೇಳ್ತಾ ಇದೆ ನೋಡಿ. ಇಲ್ಲಿ ಮಡಿಕೇರಿನಲ್ಲಿ ವಿಜಯಶಂಕರ್ಗೆ 40% ಓಟು ಬರಬಹುದಂತೆ, ಪ್ರತಾಪ್ ಸಿಂಹಗೆ 60% ಕೊಟ್ಟಿದ್ದಾರೆ. ಅಂದರೆ ಪ್ರತಾಪ್ ಸಿಂಹ ಇಲ್ಲಿ 20% ಮತಗಳ ಮುನ್ನಡೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ನೋಡಿ, ಸಿದ್ದು ಲೆಕ್ಕ ಹೇಳ್ತಾ ಇದೆ ವಿಜಯಶಂಕರ್ಗೆ 46% ಬರುತ್ತೆ, ಪ್ರತಾಪ್ ಸಿಂಹಗೆ ಇಲ್ಲಿ ಸುಮಾರು 54% ಮತಗಳು ಬರುತ್ತೆ, 8% ಮತ ಮುನ್ನಡೆಯನ್ನು ಪ್ರತಾಪ್ ಸಿಂಹ ಮಡಿಕೇರಿಯಲ್ಲಿ ಪಡಿತಾರೆ ಅಂತ ನೋಡಿ. ಸಾರಾ ಮಹೇಶ್ ಮಡಿಕೇರಿ ಜಿಲ್ಲಾ ಉಸ್ತುವಾರಿ ಸಚಿವ, ಅವರು ಅಥವಾ ಅವರ ವರ್ಕ್ ಮಾಡಿರ್ತಕ್ಕಂಥದ್ದು ಇವೆಲ್ಲ ಸೇರಿ ಸ್ವಲ್ಪ ಮತಗಳನ್ನು, ಯಾಕೆಂದರೆ ಇಲ್ಲ ಅಂತಂದರೆ ಮೈತ್ರಿ ಅಭ್ಯರ್ಥಿಗೆ ಕೊಡಗಿನಲ್ಲಿ ಇಷ್ಟೊಂದು ಮತಗಳು ಕೂಡ ಬರಲ್ಲ. ಆದರೆ ಕಳೆದ ಬಾರಿ ಅಲ್ಲಿ ಪ್ರಕೃತಿ ವಿಕೋಪ ಆಗಿದ್ದು, ನೆರೆ ಬಂದಿದ್ದು, ಜನ ತಮ್ಮ ಮನೆ ಜಮೀನು ಕಳ್ಕೊಂಡಿದ್ದು, ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು ಮತ್ತು ಕೇಂದ್ರ ಸರ್ಕಾರ ಸ್ಪಂದಿಸಿದ್ದು, ಇವೆಲ್ಲ ಫ್ಯಾಕ್ಟರ್ಗಳು ಕೂಡ ವರ್ಕೌಟ್ ಆಗುತ್ತೆ. ಹಾಗಾಗಿಯೇ ಮಡಿಕೇರಿನಲ್ಲಿ ಭಾರೀ ಪ್ರಮಾಣದ
ಮುನ್ನಡೆಯನ್ನು ಪ್ರತಾಪ್ ಸಿಂಹ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಮೋದಿ ಪ್ರಕಾರನೇ 20%, ಸಿದ್ದರಾಮಯ್ಯನವ್ರ ಪ್ರಕಾರ 8%. ಹಾಗಾಗಿ ಇವಾಗ ಲೆವೆಲ್ ಆಯಿತು. ಒಂದು ರೀತಿಯಲ್ಲಿ ವಿಜಯಶಂಕರ್ರು ಮತ್ತು ಪ್ರತಾಪ್ ಸಿಂಹ, ಆಲ್ಮೋಸ್ಟ್ ಪ್ರತಾಪ್ ಸಿಂಹ ಇವಾಗ ಸದ್ಯಕ್ಕೆ 4ರಲ್ಲಿ ಲೀಡಲ್ಲಿದ್ದಾರೆ, ವಿಜಯಶಂಕರ್ 3ರಲ್ಲಿ ಲೀಡಲ್ಲಿದ್ದಾರೆ. ಇನ್ನೊಂದು ಕ್ಷೇತ್ರ ಬಾಕಿ ಇದೆ, ಅದು ಮಡಿಕೇರಿ ಅಥವಾ ಕೊಡಗಿನ ಮತ್ತೊಂದು ವಿರಾಜಪೇಟೆ. ಅಲ್ಲಿ ಅಪ್ಪಚ್ಚು ರಂಜನ್ ಬಿಜೆಪಿಯವರು ಶಾಸಕರು, ಅಲ್ಲಿ ರಿಪೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ತಮ್ಮ ಕಣ್ಮುಂದೆ ಬರ್ತಾ ಇದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಫೈನಲ್ ಲಿಸ್ಟ್ ಹೇಳ್ತಾ ಇದೆ, ಮೋದಿಯ ಲೆಕ್ಕ 43% ವಿಜಯಶಂಕರ್ಗೆ ಬೀಳುತ್ತೆ, 57% ಪ್ರತಾಪ್ ಸಿಂಹಗೆ ಬೀಳುತ್ತೆ, ಪ್ರತಾಪ್ ಸಿಂಹಗೆ 14% ಓಟ್ ಮುನ್ನಡೆ ಸಿಗುತ್ತೆ ಅಂತ ಮೋದಿ ಲೆಕ್ಕ. ಆದರೆ ಇನ್ನು ಸಿದ್ದು ಲೆಕ್ಕ ಹೇಳ್ತಾ ಇದೆ, ಸುಮಾರು ಹೆಚ್ಚು ಕಡಿಮೆ ಒಂದು 48% ಓಟು ಮೈತ್ರಿ ಅಭ್ಯರ್ಥಿಗೆ ಬರಬಹುದು, 52% ಓಟು ಪ್ರತಾಪ್ ಸಿಂಹಗೆ ಬರ್ಬೋದು, ಒಂದು 4% ಲೀಡ್ ತಗೋಬಹುದು ಪ್ರತಾಪ್ ಸಿಂಹ ಅಂತ ಅದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಸೊ ಇದು ಎರಡೂ ಕಡೆ ಲೆಕ್ಕಾಚಾರ, 14% 4% ಪ್ರತಾಪ್ ಸಿಂಹಗೆ ಲೀಡ್ ಕೊಟ್ಟಿದ್ದಾರೆ. ಸೊ ಇಷ್ಟು 8 ಕ್ಷೇತ್ರಗಳನ್ನು ಈಗ ನಾವು ಸಮರೈಸ್ ಮಾಡಿ ಕ್ರೋಢೀಕರಿಸಿ ಮೈಸೂರು ಲೋಕಸಭಾ ಕ್ಷೇತ್ರದ ಫೈನಲ್ ಲೆಕ್ಕ ಮೋದಿದೇನು ಹೇಳುತ್ತೆ, ಫೈನಲ್ ಲೆಕ್ಕ ಸಿದ್ದರಾಮಯ್ಯನವ್ರದ್ದು ಏನು ಹೇಳುತ್ತೆ ಅದನ್ನು ಕೂಡ ನೋಡ್ಬಿಡೋಣ. ಮೋದಿ ಕೈಯಲ್ಲಿರ್ತಕ್ಕಂಥ ಮೈಸೂರಿನ ಲೆಕ್ಕ, ಮೋದಿಯ ಪ್ರಕಾರ 46% ಮತಗಳನ್ನು ವಿಜಯಶಂಕರ್ ಪಡ್ಕೊಂಡು, 54% ಮತಗಳನ್ನು ಪ್ರತಾಪ್ ಸಿಂಹ ಪಡ್ಕೊಂಡು, ಪ್ರತಾಪ್ ಸಿಂಹಗೆ 8% ಮುನ್ನಡೆ ಸಿಗುತ್ತೆ ಪ್ರತಾಪ್ ಸಿಂಹ ಅವರಿಗೆ. ಅಲ್ಲಿಗೆ 30,000ಕ್ಕಿಂತ ಹೆಚ್ಚು ಅಂತರದ ಗೆಲುವನ್ನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮೋದಿಯವರು. ಇದು ಮೋದಿಯವರ ಲೆಕ್ಕ. ಬಟ್ ಮೋದಿಯವ್ರ ಪ್ರಕಾರ 30,000 ಅಂತಂದರೆ ಅದು ತುಂಬ ಕಡಿಮೆ ಆಯಿತು, ಬಟ್ ಕಳೆದ ಬಾರಿನೂ ಅಷ್ಟೇ 30,000-35,000 ಅವರು ಗೆದ್ದಿದ್ದು. ಸೊ ಹಾಗಾಗಿ ಮೋದಿಯವ್ರ ಲೆಕ್ಕ ಈ ಸರ್ತಿನೂ ಅದೇ ಪ್ರಮಾಣದಲ್ಲಿ ಬರುತ್ತೆ. ಆದರೆ 2014 ಚುನಾವಣೆಗೂ 2019 ಚುನಾವಣೆಗೂ ತುಂಬ ವ್ಯತ್ಯಾಸಗಳಿದೆ. ಕಳೆದ ಬಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿಶ್ವನಾಥ್ ಆಗಿದ್ದರು, JDSನಿಂದ ಒಂದು ಡಮ್ಮಿ ಕ್ಯಾಂಡಿಡೇಟ್ ಇದ್ದರು. ಸೊ ಇವೆಲ್ಲ ಇತ್ತು, ಈ ಸರ್ತಿ ಪರಿಸ್ಥಿತಿ ಬದಲಾಗಿದೆ. ಇನ್ನು ಮೋದಿ ಕೈಯಲ್ಲಿರ್ತಕ್ಕಂಥ ಲೆಕ್ಕಾಚಾರಗಳಾದಮೇಲೆ ಸಿದ್ದರಾಮಯ್ಯನವ್ರ ಕೈನಲ್ಲಿ ಕೂಡ ಒಂದು ಲೆಕ್ಕಾಚಾರ ಇದೆಯಲ್ಲ, ಅವರ ಪ್ರಕಾರ 56% ಓಟು ಮೈತ್ರಿ ಅಭ್ಯರ್ಥಿಗೆ ಬರುತ್ತೆ, 44% ಓಟು ಪ್ರತಾಪ್ ಸಿಂಹಗೆ ಬೀಳುತ್ತೆ, ಅಲ್ಲಿಗೆ 10% ಓಟು ಹೆಚ್ಚು ಕಡಿಮೆ ವಿಜಯಶಂಕರ್ಗೆ ಜಾಸ್ತಿ ಬರೋದ್ರಿಂದ ಸುಮಾರು 50,000ಕ್ಕಿಂತ ಹೆಚ್ಚು ಓಟು ನಾವು ಗೆಲ್ತೀವಿ. ನೋಡಿ, ಮಂಡ್ಯ ಮತ್ತು ಮೈಸೂರು ಎರಡರಲ್ಲೂ ಮೈತ್ರಿ ಪಕ್ಷ 50,000 ಓಟ್ಗಿಂತ ಹೆಚ್ಚಿನ ನಿರೀಕ್ಷೆಯಲ್ಲಿದೆ. ಮೈತ್ರಿ ಪಕ್ಷವನ್ನು ಬಿಟ್ಟು ವಿರೋಧ ಅಂದರೆ BJP ಅಥವಾ ಸುಮಲತಾ ಹೆಚ್ಚು ಕಡಿಮೆ ಒಂದು 25,000-30,000 ಲೀಡ್ನಲ್ಲಿದ್ದಾರೆ. ಇದು ಲೆಕ್ಕಾಚಾರ, ಫೈನಲ್ ಲೆಕ್ಕಾಚಾರಗಳು. ಆ್ಯಂಡ್ ಅಂತಿಮವಾಗಿ ಏನಾಯಿತು ಅಂತ 23ನೇ ತಾರೀಕಿನ ತನಕ ನಾವು ಕಾಯಲೇಬೇಕು. ಆದರೆ ತೀವ್ರ ಕುತೂಹಲವನ್ನು ಕೆರಳಿಸಿದಂತಹ ಎರಡು ಕ್ಷೇತ್ರಗಳು ಮಂಡ್ಯ ಮತ್ತು ಮೈಸೂರು. ಮಂಡ್ಯದಲ್ಲಿ ಒಂದು ವೇಳೆ ಏನಾದರೂ ಕುಮಾರಸ್ವಾಮಿಯವರ ಪುತ್ರ ಸೋತುಬಿಟ್ರೆ ಆಗ ಅದರ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಮೇಲೆ ಆರೋಪವನ್ನು ಹೊರಿಸ್ತಾರೆ, ಕಾಂಗ್ರೆಸ್ನವರು ಇಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ, ನೆಗೆಟಿವ್ ವರ್ಕ್ ಮಾಡಿಬಿಟ್ರು ಅಂತ. ಅದೇ ಥರ ಏನಾದರೂ ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಸೋತ್ಬಿಟ್ರೆ ವಿಜಯಶಂಕರ್ನು ಕಾಂಗ್ರೆಸ್ನವರು JDSನವ್ರ ಮೇಲೆ ಗೂಬೆ ಕೊರಿಸ್ತಾರೆ, ಸಾರಾ ಮಹೇಶ್ ಮತ್ತು GT ದೇವೇಗೌಡ ಇದರ ಹೊಣೆ ಹೊರಬೇಕು ಅಂತಂದ್ಬಿಟ್ಟು. ಸೊ ಹೀಗಾಗಿನೇ ಇವೆರಡೂ ಕೂಡ ತುಂಬ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ಕ್ಷೇತ್ರ. ಜೊತೆಗೆ ಮೈತ್ರಿಯ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡ್ಬೋದು. ಒಂದು ವೇಳೆ ಇದು ವ್ಯತಿರಿಕ್ತ ರಿಸಲ್ಟ್ ಬಂದುಬಿಟ್ರೆ, ಅವರವ್ರು ಅಂದುಕೊಂಡಂಗೆ ಮೈತ್ರಿ ಅಭ್ಯರ್ಥಿಗಳು ಗೆದ್ದುಬಿಟ್ರೆ ಓಕೆ ಎಲ್ಲವೂ ಫೈನ್, ಬಟ್ ಹಾಗಾಗಲಿಲ್ಲ ಅಂತಂದರೆ ಅದಕ್ಕೆ ಇದು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, 100,000 ಲೀಡಲ್ಲಿ ಯಾರೂ ಗೆಲ್ತಾ ಇಲ್ಲ, ಇಲ್ಲಿ ಎಲ್ಲ 20,000-30,000ದಲ್ಲೇ ಕೂತಿದ್ದಾರೆ. ಇನ್ನು ಅದು ಇವ್ರ ಪರವಾಗಾದರೂ ಆಗ್ಬೋದು, ಅವ್ರ ಪರವಾಗಾದರೂ ಆಗ್ಬೋದು, ಏನಾಗ್ಬೋದು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಮೈಸೂರು ಮತ್ತು ಮಂಡ್ಯ ತೀವ್ರ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ಕ್ಷೇತ್ರಗಳು.